ಮಗ ಅಲ್ಲೇ ಪಕ್ಕದಲ್ಲಿದ್ದಾನೆ, ಪಕ್ಕದಲ್ಲೇದಾನೆ. ಒಡಿಯೋ ಒಡಿಯೋ ಒಡಿಯೋ. ಲೋ ಲೋ ಪಕ್ಕದಲ್ಲೇ ಇದ್ದಾನೆ ನೋಡು. ಮಗ ಮಗ ಎನ್ವಿ ಬಂದ, ಎನ್ವಿ ಬಂದ. ನೆಕ್ಸ್ಟ್ ಬಿಲ್ಡಿಂಗ್, ನೆಕ್ಸ್ಟ್ ಬಿಲ್ಡಿಂಗ್. ಈ ಬಿಲ್ಡಿಂಗಲ್ಲಿ ಇಲ್ಲೋ, ನೆಕ್ಸ್ಟ್ ಬಿಲ್ಡಿಂಗ್, ನೆಕ್ಸ್ಟ್ ಬಿಲ್ಡಿಂಗ್. ಲೇ ಎಲ್ಲ ನೂಮ್ಗಳು ಥರ ಆಡ್ತಿರಲ್ಲೋ. ಲೇ ರೇ ಇಲ್ಲೇ ಇದ್ದಾನೆ ನೋಡು, ಇಲ್ಲೇ ಬಂದಲ್ಲ. ಬಂದ ಬಂದ ಬಂದ. ಮುಗೀತು ಮುಗೀತು. ಸ್ಕ್ವಾಡ್ ಐತೆ ಬರು ಪೂರ್ತಿ. ಅಯ್ಯೋ ಮುಗೀತು ಕತೆ. ಈ ನನ್ನ ಮಕ್ಳ ಜೊತೆ ಕಾಡಿದ್ರೆ ಇದೇ ಗುರು ಬರಿಗಳು. ಹಬ್ಬ ಅಂತೂ ಇಂತೂ ಇವತ್ತು ಕೂಡ ಸಕ್ಸಸ್ಫುಲ್ ಆಗಿ ಮ್ಯಾಚ್ ಗೆಲ್ಲೋಕೆ ಆಗಲಿಲ್ಲ ಪಬ್ಜಿಯಲ್ಲಿ. ಇವಾಗ ಏನು ಮಾಡೋಣಪ್ಪ ಅಂದರೆ ಮೊಬೈಲ್ ಇಟ್ಕೊಂಡು ಇನ್ನೊಂದು ಯಾವ್ದೋ ನಾವು ಬೇರೆ ಗೇಮ್ಸ್ನ ಟ್ರೈ ಮಾಡೋಣ. ನಮ್ಮ ಹುಡುಗರೆಲ್ಲ ಫ್ರೀ ಫೈರ್ ಫ್ರೀ ಫೈರ್ ಅಂತಾರೆ. ಫ್ರೀ ಫೈರ್ನ ಒಂದು ಸಲ ಟ್ರೈ ಮಾಡಬೇಕು. ನಾನು ಲ್ಯಾಪ್ಟಾಪಿಗೆ ಹಾಕೊಂಡು ಅದನ್ನೊಂದು ಸಲ ಟ್ರೈ ಮಾಡೋಣ ಗೇಮ್ ಮಾಡಿ. ಓಕೆ ಗುರು, ಹೆಂಗೋ ಲಾಕ್ಡೌನ್ ಅಲ್ಲ, ಆರಾಮಾಗಿ ಎಂಜಾಯ್ ಮಾಡೋಣ. ಯಾರೋ ಹೋಮ್ವರ್ಕ್ ಕೊಡಲ್ಲ, ಚಿಂತೆ ಇರಲ್ಲ, ಆನ್ಲೈನ್ ಕ್ಲಾಸಿನ ಚಿಂತೆ ಇರಲ್ಲ. ಆನ್ಲೈನ್ ಕ್ಲಾಸ್ ಇರುತ್ತೆ, ಬಟ್ ನಾನಂತರ ಅಟೆಂಡ್ ಆಗಲ್ಲ. ಅಟೆಂಡ್ ಆಗೋದಂದ್ರೆ ಏನು ಹೇಳಿ, ಜಸ್ಟ್ ಇಷ್ಟೇ. ಕ್ಲಾಸ್ ಹಿಂಗೆ ಅಟೆಂಡ್ ಆಗೋದು, ಮ್ಯೂಟ್ ಮಾಡೋದು, ಸೈಡಿಗೆ ಇಟ್ಬಿಡೋದು. ಓಕೆ ಗೈಸ್, ಒಂದು ನಿಮಿಷ ಇರಿ, ಏನೋ ಮೆಸೇಜ್ ಬಂತು ನನಗೆ. ಏನು 26ನೇ ತಾರೀಕಿಂದ ಕಾಲೇಜ್ ಸ್ಟಾರ್ಟ್ ಅಂತಂದು ಹೇಳ್ತವ್ರೆ. ನಾಳೆಯಿಂದ ಮತ್ತೆ ಅದೇ ಕಾಲೇಜು, ಅದೇ ಮಿಸ್ಸು, ಅದೇ ಹೋಮ್ವರ್ಕು, ಅದೇ ಕ್ಲಾಸ್ ಟೆಸ್ಟು, ಅದೇ ಎಕ್ಸಾಮು, ಅದೇ ಫೇಲು, ಅದೇ ಮನೇಲಿ ಓದೇ. ಯಪ್ಪ ಇನ್ನು ಏನೇನೈತೆ ಗುರು, ದೇವರೆಲ್ಲ ಒಂದೇ ಸಲ ಹೋಲ್ಸೆಲ್ಲ ಕೊಟ್ಟಂಗೆ ಆಯಿತು. ಲಾಕ್ಡೌನಿಂದ ಹೊರಗೆ ಬಂದ ತಕ್ಷಣ ಟೀಚರ್ ನೋಡಿದರೆ ಬರೀ ಟಾಪರ್ಸಿಗೆ ಒಂಥರ ನೋಡ್ತಾರೆ, ನಮ್ಮಂಥ ಬ್ಯಾಕ್ ಬಚ್ಚರ್ಸ್ಗೆ ಒಂಥರ ನೋಡ್ತಾರೆ. ಅದು ಏನು ಮಾಡಬೇಕಂತಂದೇ ಗೊತ್ತಾಗ್ತಿಲ್ಲ. ಹೆಂಗಿದ್ರು ಇವತ್ತು 15ನೇ ತಾರೀಕು ಅಲ್ಲ, 18ನೇ ತಾರೀಕು ಆಗೈತೆ. ಇನ್ನು 26ವರೆಗೂ ಟೈಮ್ ಐತೆ, ಅಲ್ಲಿವರೆಗೂ ನಾನು ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಅದರಲ್ಲಿ ಬೇರೆ ಆನ್ಲೈನ್ ಕ್ಲಾಸಲ್ಲಿ ಕೇಳಿರೋವೆಲ್ಲ ಬರ್ಕೊಂಬಾ ಅಂತ ಹೇಳ್ತಾಳೆ ಮೇಡಮ್ಮು. ಇದಕ್ಕೆ ರಿವೆಂಜ್ ತೀರ್ಸ್ಕೊಳ್ಳಬೇಕು ನಮ್ಮ ಟೀಚರ್ ಮೇಲೆ. ಅವರಂತೂ ಹೆವಿ ಕ್ವಾಡ್ಲೆ ಕೊಡ್ತಾರೆ ಕಾಲೇಜಲ್ಲಿ. ನಾನು ಅದಕ್ಕೆ ಏನು ಡಿಸೈಡ್ ಆಗಿದ್ದೀನಿ ಅಂದರೆ, ಇನ್ನೂ 8 ದಿನ ಟೈಮ್ ಐತೆ. ಹೆಂಗಿದ್ರು ಮಿಸ್ಸಿಗೆ ನರಕ ತೋರಿಸ್ಬಿಡೋಣ. ಸ್ಟಾರ್ಟಿಂಗಲ್ಲಿ ಅಷ್ಟೆಲ್ಲ ಬಿಲ್ಡಪ್ ಕೊಟ್ಟು ಇಂಟ್ರೋ ತಗೊಂಡೆ ಅಂದರೆ ಅದಕ್ಕೆ ರೀಸನ್ ಏನು ಹೇಳಿ, ಈ ಒಂದು ಗೇಮ್ ಆಡಬೇಕು ಅಂತ ಅಷ್ಟೆಲ್ಲ ಬಿಲ್ಡಪ್ ಕೊಟ್ಟೆ. ಸೊ ಎನಿವೇಸ್, ಇವತ್ತು ಸ್ಕೇರಿ ಟೀಚರ್ ಗೇಮ್ನ ಆಡ್ತಾ ಇದ್ದೀನಿ. ಅದು ಕನ್ನಡದಲ್ಲಿ ನಾನು ನೋಡ್ದಂಗೆ ಯಾರು ಆಡಿರಲಿಲ್ಲ, ನಾನೇ ಫಸ್ಟ್ ಅನ್ಕೊತೀನಿ ಕನ್ನಡದಲ್ಲಿ ಆಡ್ತಾ ಇರೋದು. ಸಪೋರ್ಟ್ ಮಾತ್ರ ಸಖತ್ ಕ್ರೇಜಿಯಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೀವಂತೂ ಚೆನ್ನಾಗಿ ಸಪೋರ್ಟ್ ಕೊಡಬೇಕು ಈ ಥರ ಹೊಸ ಹೊಸ ಗೇಮ್ಸ್ನ ಟ್ರೈ ಮಾಡಬೇಕು ಅಂದರೆ. ನಿಮ್ಮ ಸಪೋರ್ಟ್ ಅಂದಿದ್ದರೆ ನಾನು ಇನ್ನೂ ಬೇರೆ ಬೇರೆ ಲೆವೆಲಿಗೆ ಹೋಗ್ಬೋದು. ಓಕೆ, ನಾನು ಸ್ಟಾರ್ಟಿಂಗಲ್ಲೆಲ್ಲ ಹೇಳಿದೆ ನಮ್ಮ ಟೀಚರ್ ಒಳ್ಳೆ ಕ್ವಾಡ್ಲೆ ಕೊಡ್ತಾರೆ ಅಂತ. ಇದರಲ್ಲೂ ಕೂಡ ಅಂತಾರೆ ಒಬ್ಬರು ಟೀಚರು ಇದ್ದಾರೆ, ಆ್ಯಂಡ್ ನಂತರನೇ ಒಬ್ಬ ಸ್ಟೂಡೆಂಟ್ ಕೂಡ ಇದ್ದಾನೆ. ಆ ಸ್ಟೂಡೆಂಟ್ ಇಲ್ಲಿದೆ ನೋಡಿ, ಅವನ ಭಾವಚಿತ್ರ ಈ ಕಡೆ ಕಾಣ್ತಾ ಇದೆ ಅಂತ ಅನ್ಕೊತೀನಿ. ಇವತ್ತು ಏನು ಮಾಡೋಣಪ್ಪ ಅಂದರೆ, ಈ ಹುಡುಗಂಗೆ ಈ ಟೀಚರ್ ಹೆವಿ ಕ್ವಾಡ್ಲೆ ಕೊಡ್ತಾಳಂತೆ. ಕ್ಲಾಸಲ್ಲಿ ಹಗಲೆಲ್ಲ ಇವನ್ನೇ ಟಾರ್ಗೆಟ್ ಮಾಡೋದು, ಬ್ಯಾಕ್ ಬೆಂಚಲ್ಲಿ ಕುಂಡ್ರಿಸೋದು, ಹುಡುಗಿರ ಹತ್ರ ಕಪಾಳು ಕೊಡಿಸೋದು, ಇವೆಲ್ಲ ಗೊತ್ತಲ್ಲ, ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ತುಂಬ ಈ ಥರದ್ದೆಲ್ಲ ಅನುಭವಿಸಿರ್ತೀರ ಚೈಲ್ಡ್ಹುಡ್ಡಲ್ಲಿ, ಈವನ್ ನಾನು ಕೂಡ ಅನುಭವಿಸಿದ್ದೀನಿ. ಓಕೆ, ಇವತ್ತು ಅವನು ಅದರಿಂದ ಪಾರ್ ಮಾಡಬೇಕು ಅಂದರೆ ನಮ್ಮ ಟೀಚರ್ಗೆ ಸ್ವಲ್ಪ ಬಿಡಿಸೇಳ್ಬೇಕಂತೆ, ತೊಂದರೆಗಳನ್ನ ಕೊಡಬೇಕಾಗುತ್ತೆ. ಸೊ ಆ ಥರ ತೊಂದರೆ ಕೊಟ್ವಿ ಅಂದರೆ ಟೀಚರಿಗೆ ಗೊತ್ತಾಗುತ್ತೆ, ಸ್ಟೂಡೆಂಟ್ಸ್ ಕ್ಯಾನ್ ಡೂ ಎನಿಥಿಂಗ್ ಅಂತಂದು. ಸ್ವಲ್ಪ ಓವರ್ ಏನು ಆಗಲಿಲ್ಲ. ಓಕೆ ಇರಲಿ. ಓಕೆ ಲೆಟ್ಸ್ ಸ್ಟಾರ್ಟ್ ಅ ಗೇಮ್. ಇವತ್ತಿನ ಸ್ಕೇರಿ ಟೀಚರಲ್ಲಿ ಏನೇನು ಎಪಿಸೋಡ್ಸ್ ಇದ್ದಾವೆ, ಹೆಂಗೆಂಗೆ ಇದು ಮಾಡೋದು ಅಂತ ನೋಡೋಣ. ಸೊ ಸದ್ಯಕ್ಕೆ ನಾನು ಈ ಗೇಮ್ ಓಪನ್ ಮಾಡಿದ್ಮೇಲೆ ಸರ್ಪ್ರೈಸ್, ಇದು ಸರ್ಪ್ರೈಸ್ ಟ್ರ್ಯಾಪ್ ಅಂತ ಇತ್ತು, ಇದೇನಾದರೂ ಟ್ರಬಲ್ ಇನ್ ಐ ಬೌಲ್ ಅಂತಂದಿತ್ತು, ಅವೆರಡು ಕಂಪ್ಲೀಟ್ ಮಾಡಿದ್ದೀನಿ. ಅವೆರಡು ಯಾಕಪ್ಪ ಕಂಪ್ಲೀಟ್ ಮಾಡಿದೆ ಅಂದರೆ, ಈಗ ಈ ಗೇಮಲ್ಲಿ ಹೆಂಗೆಂಗೆ ಆಡೋದು ಏನಂತ ತಿಳ್ಕೊಬೇಕಲ್ಲ, ಸ್ವಲ್ಪ ಅದನ್ನ ಆಡಿದರೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ಮಾಡಿ ಕಂಪ್ಲೀಟ್ ಮಾಡಿದೆ. ಇವತ್ತಿನ ಎಪಿಸೋಡಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ದಿ ಟಿವಿ ವಿಲನ್, ನಾವು ಮಿಸ್ಸಿನ್ ಟಿವಿನ ಹೊಡೆದಾಕ್ತಾ ಇದ್ದೀವಿ. ಹೆಂಗಿರುತ್ತೆ, ಸಖತ್ ಎಂಜಾಯ್ ಮಾಡ್ತೀರಾ? ಲೈಕ್ ಮಾಡೋಣ ಮರಿಬೇಡಿ, ಸ್ಟಾರ್ಟ್ ಮಾಡೋಣ. ಓ, ಇಂಥ ಟಾರ್ಚರ್ ಎಲ್ಲ ಮಾಡಿದ್ರು ಕೂಡ ಇಷ್ಟು ದೊಡ್ಡ ಮನೆ ಕಟ್ಕೊಂಡಿದ್ದಾಳಂದ್ರೆ, ಮಿಸ್ಟಿ ಏನೋ ಸಮಥಿಂಗ್ ಇದೆ ಮನೆ ಒಳಗೆ. ಇದನ್ನು ಓಪನ್ ಮಾಡೋಕ್ಕೆ ಏನು ಬೇಕು ಗುರು? ಏ, ಹಿಂಗೆ ಡೈರೆಕ್ಟಾಗಿ ಓಪನ್ ಮಾಡ್ಬೋದಾ? ಓಕೆ, ಮಿಸ್ಟಿ ಎಲ್ಲ ಬರ್ತಾ ಇದ್ದಾಳೆ, ಮತ್ತೆ ಇಲ್ಲಿ ಬಂದುಬಿಟ್ರೆ ಕಷ್ಟ ಗುರು. ಸ್ಟಾರ್ ಕ್ಯಾನ್ ಬಿ ಯೂಸ್ ಟು ಬೈ ದ ಅಂಡ್ ಇಂಟ್ಸ್ ಅಂತಂದು. ಓಕೆ ಓಕೆ, ಏನಾದರೂ ಇಂಟ್ಸ್ ಬೇಕಂದರೆ ಆ ಸ್ಟಾರ್ನ ಯೂಸ್ ಮಾಡ್ಕೋಬೋದು. ಓಕೆ, ಗೇಮ್ ಆಲ್ರೆಡಿ ನೀವು ನೋಡಿರ್ತೀರ ಅನ್ಕೊತೀನಿ, ನೋಡಿಲ್ಲ ಅಂದರೆ ಎಂಜಾಯ್ ಮಾಡ್ಕೊಂಡು ನೋಡಿ. ಫೈಂಡ್ ಎ ವೇ ಟು ಮೆಸ್ ವಿತ್ ಟಿವಿ ಅಂತ ಇದೆ, ಅದಕ್ಕೋಸ್ಕರ ಮೆಸ್ ಮಾಡೋಕ್ಕೆ ನಮ್ಮ ಹತ್ರ ಏನಾದರೂ ಒಂದು ಬೇಕಲ್ವಾ? ಕ್ರೋಬಾರ್ ಇದೆ, ಕಟ್ಟರ್ ಇದೆ, ಆ್ಯಮರ್ ಇದೆ, ಲಾಕ್ ಪಿಕ್ ಇದೆ. ಓಕೆ, ಒಂದು ಕೆಲಸ ಮಾಡೋಣ, ಒಂದು ಆ್ಯಮರ್ ತಗೊಂಡ್ರಣ, ಹೋಗಿ ಟಿವಿ ಕೊಡಬೇಕಲ್ಲ. ಇರಲಿ, ಅದಿದ್ದರೆ ಸ್ವಲ್ಪ ಇದಿರುತ್ತೆ. ಆ್ಯಂಡ್ ಇಲ್ಲಿ ಮಿಸ್ಸಿಂದು ಒಂದು ಗ್ಯಾರೇಜ್ ಇದೆ, ಆ ಗ್ಯಾರೇಜಲ್ಲಿ ಏನಾದರೂ ಐತಾ ಅಂತ ನೋಡೋಣ. ಓಕೆ, ಇದು ಇಂಟ್ಸ್ ಅನಿಸುತ್ತೆ, ಇಂಟ್ಸ್ ಏನೇನು ಅಂತಂದೆಲ್ಲ ಇದು ಮಾಡೋಕ್ಕೆ. ಏ ಇರಲಿ ಬಿಡ್ಗುರು, ಇಂಟ್ಸ್ ಏನು ದೊಡ್ಡ ವಿಷಯ ಅಲ್ಲ,
ಟಿ ವಿ ರೂಮ್ ಇಸ್ ಟುವರ್ಡ್ಸ್ ದ ರೈಟ್ ಆಫ್ ದ ಎಂಟ್ರೆನ್ಸ್. ಓ, ಸ್ಟಾರ್ಟಿಂಗಲ್ಲಿ ನಮಗೆ ಈ ಥರ ಕೊಟ್ಟು ಇದು ಮಾಡ್ತಾರೆ ಅನ್ಸುತ್ತೆ. ಓಕೆ, ಏನು ಗುರು, ಮಿಸ್ ಏನಾದ್ರು ಬರ್ತಿದ್ದಾಳೆ ಹೆಂಗೆ ನನ್ನ ಹತ್ರ? ಓಕೆ, ಇವಾಗ ಇದನ್ನ ಹತ್ತು ಹೋಗ್ಬೇಕನ್ಸುತ್ತೆ. ಇದೇನು ಹತ್ತಕ್ಕಾಗ್ತಿಲ್ಲಲ್ಲ. ಓಕೆ, ಹತ್ತು ಗುರು. ಏ, ಹತ್ತಕ್ಕಾಗ್ತಿಲ್ಲ ಗುರು. ಅಯ್ಯ, ಮಿಸ್ ನೋಡಿ ಏನು ಮಾಡ್ತಿದ್ದಾಳೆ ಅಂತ. ಆಹಾಹಾ, ಈ ಥರ ಎಲ್ಲ ಡ್ಯಾನ್ಸ್ ಎಲ್ಲ ಆಡ್ತಾಳೆ. ಅದಕ್ಕೆ ಕಾಲೇಜಿಗೆ ಬಂದಾಗ ಎಷ್ಟು ಡಿಸಿಪ್ಲಿನ್, ಹಂಗೆ ನೋಡ್ಬೇಕಂಗೆ. ಅದ್ಯಾವುದೋ ಕಿತ್ತೋಗಿರೋ ಪರ್ಫ್ಯೂಮ್ ಎಲ್ಲ ಹೊಡ್ಕೊಂಬಂದು ಇದು ಮಾಡ್ತಾಳೆ. ಓಕೆ, ಎಲ್ಗೋ ಬರ್ತಿದ್ದಾಳೆ ಗುರು. ಮತ್ತು ಇವಳೇ ಬಂದುಬಿಟ್ರೆ ಕಷ್ಟ. ನಾನು ಬಂದಿರೋದು ಅವಳಿಗೆ ಮಾತ್ರ ಗೊತ್ತಾಗ್ಬಾರ್ದು ಟೀಚರ್ಗೆ. ಓಕೆ, ಎಲ್ಲಿದ್ದಾಳೆ ಗುರು? ಓ, ಬರ್ತಿದ್ದಾಳೆ ನೋಡಿ, ಅಲ್ಲಿ ಮೇಲಿಂದ ಬರ್ತಿದ್ದಾಳೆ. ಆರಮ್ಮ, ಮಿಸ್ಟಿ, ಬಾ ಬಾ, ಇಲ್ಲಿಗೆ ಬಂದಮೇಲೆ ಇದೆ ನಿನಗೆ. ಓ, ಇಲ್ಲಿಗೆ ಬರ್ತಿದ್ದಾಳೆ ಗುರು. ಮತ್ತೆ ಓಡ್ ಬಂದ್ಬಿಡ್ತಾಳೆ ನಾನು ನೋಡಿದರೆ. ಇರ್ರಿ, ಎಲ್ಲಿಗೆ ಹೋಗ್ತಾಳೆ ಅಂತ ನೋಡೋಣ. ಮೋಸ್ಟ್ಲಿ ಮಿಷಿನ್ ಮಿಸ್ ಇದು ಫೇಲ್ ಆದರೂ ಆಗ್ಬೋದು ಗುರು, ಹಂಗೆ ಮಾತ್ರ ಆಗ್ಬಾರ್ದು. ಓ, ಟ್ರ್ಯಾಪ್ ಎಲ್ಲ ಇಟ್ಟಾಳೆ ಮೇಡಮ್, ಯಾರನ್ನ ಬಂದರೆ ಸಿಗಾಕ್ಸೋಕ್ಕೆ. ಹಾಂ ಹಾಂ ಹಾಂ, ಸುಲಭ ಸಿಗಾಕೊಂಬಿಡ್ತೀವ. ಟಿ ವಿ ನೋಡ್ತಾಳೆ ಗುರು ಮೇಡಮ್ಮು. ಏನು ಮಾಡೋಣ ಇವಾಗ? ಟಿ ವಿ ನೋಡ್ತಾಳೆ. ಇವಾಗ ನಾನು ಡೈರೆಕ್ಟಾಗಿ ಹೋದರೆ ಪಕ್ಕ ನನ್ನ ಕತೆ ಮುಗೀತಂತಂದೇ ಅರ್ಥ. ಒಂದು ಕೆಲಸ ಮಾಡೋಣ, ಇರಿ, ಇವಳು ಡೈವರ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಹೊಡಿಬೇಕು ಜೋರಾಗಿ. ಬಂದು 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 ಮೇಡಮ್, ಬಂದ್ಲು ಮೇಡಮ್, ಬಂದ್ಲು. ಓಡೋಗು 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 ಓಡೋಗಲಿ. ಓ ನಾನು ಈ ಕಂಟ್ರೋಲ್ ಚೇನ್ ಗುರು ಹಿಂಗಿದೆ ಡಬ್ಬಾ ಥರ, ಬಸ್ಟೆಡ್ ಆಗಿಬಿಟ್ಟೆ. ಸಮ್ಟೈಮ್ಸ್ ಹಿಂಗಾಗುತ್ತೆ ಗುರು ಎಲ್ಲ ಗೇಮರ್ಸ್ಗೂ. ಯಾವ ಕಡೆಗೆ ಹೋಗ್ಲಿ ಅಂತ ಗೊತ್ತಾಗ್ತಿಲ್ಲ ನನಗೆ. ಓಕೆ, ಒಂದು ಕೆಲಸ ಮಾಡೋಣ, ಇರಿ. ಓ, ಇಲ್ಲೋಡಿ, ಮಿಸ್ಸಿನ ಟಿ ವಿ ಇಲ್ಲಿ ಕಾಣ್ತಾ ಇದೆ ಅಂದರೆ ಮಿಸ್ಸು ಕೂಡ ಅಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದಾಳೆ ಅಂತಂದು ಅರ್ಥ. ನಾವು ಈಗೇನಾದರೂ ನಮ್ಮನ್ನು ನೋಡಿದ್ಲು ಅಂದರೆ ಓಡ್ ಬರ್ತಾಳೆ. ಓ, ಚಪ್ಪಾಳೆ ಹೊಡಿತಿರೋ ಕೈಯೆಲ್ಲ ಕಾಣ್ತಿದ್ದಾವೆ. ಓಕೆ ಗುರು, ಇವಳು ಏನಾದರೂ ಹೊರಗೆ ಹೋದ್ರೂ ಹೋಗ್ಬೋದೇನೋ. ಇವೆ ಬಂದ್ಲು 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 ಗುರು ಮೇಡಮ್, ಬಂದ್ಲು ಗುರು ಬಂದ್ಲು. ಆ, ಬಾ ನೋಡೋಣ, ಇವಾಗ ಬಾ ನೋಡೋಣ. ಓ, ಮೊಟ್ಟೆ ತಾಂಡೆಲ್ಲ ಹೊಡಿತಾಳೆ. ಆ ಗ್ಲಾಸಲ್ಲಿ ನೋಡ್ದಂಗೆ ಆಯ್ತು ಇವಳು. ಮೋಸ್ಟ್ಲಿ ಬಾ 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 ಮೇಡಮ್, ಬಾ ನೋಡೋಣ, ಇವಾಗ ಬಾ. ಇವ್ ಬಂದು ಬಂದು ಬಾ ಅಂದ್ರೆ ಬಂದೇ ಬಿಟ್ಟಲ್ಲ ಗುರು. ನೋಡಿ, ಮೊಟ್ಟೆ ತಾಂಡೋಸಿತಾಳೆ. ಇರು ಇರು, ಹಿಂಗೈತೆ ಮಾರಿ ಹಬ್ಬ ಇದಿರು. ನಡಿ ಸಾಕು ತಿರ್ಕೊಂಡು. ನೀನು, ನಿನ್ನ ಹೇರ್ ಸ್ಟೈಲು, ನಿನ್ನ ಡ್ರೆಸ್ಸು, ಥೂ. ಓಕೆ ಗುರು, ಹೆಂಗಿದ್ರಿ ಅವಳು ಇಲ್ಲಿಗೆ ಬಂದಂಗೆ ಕಾಣ್ತಿಲ್ಲ. ಬೇಗ 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 ಒಳಗೆ ಹೋಗಿ ಮಿಸ್ಸಿನ ಟಿ ವಿನ ಹಾಳು ಮಾಡೋಣ. ಇದನ್ನು ಹಾಳು ಮಾಡಬೇಕು ಅಂದರೆ, ಓಕೆ ಒಂದು ನಿಮಿಷ ರೀ ಗುರು. ಮೇಡಮ್ ಬಂದ್ಲ ಹಿಂಗೆ? ಓಕೆ ಓಕೆ, ಒಂದು ನಿಮಿಷ, ಇದನ್ನು ಆಮರ್ ತಾಂತೀನಿ. ಆಮರ್ ತಾಂಡು ಬೇಗ ಬೇಗ ಮಿಸ್ಸಿನ ಟಿ ವಿನ ಹೊಡೆದಾಕೋಣ. ಓಕೆ, ಮಿಸ್ಸಿನ ಟಿ ವಿ ಹೊಡೆದಾಕಿದ್ದೀವಿ. ಬೇಗ 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 ತಪ್ಪಿಸ್ಕೋಬೇಕು, ಇವಾಗ ಭಾಳ ಟೈಮ್ ಇಲ್ಲ. ಮಿಸ್ಸು ಓಡ್ ಬಂದ್ಬಿಡೋ ಚಾನ್ಸಸ್ ತುಂಬ ಐತೆ. ಓಕೆ, ಎಗ್ರೋ ಇಲ್ಲಿಂದ. ಓ ಗಾಡ್, ಎಗ್ರೋಕ್ಕಾಗ್ತಿಲ್ಲ ಗುರು. ಈ ಕಂಟ್ರೋಲ್ಸ್ನ ನೀವು ನಿಜವಾಗ್ಲೂ ಇಷ್ಟನೇ ಆಗಲಿಲ್ಲ ಸ್ವಲ್ಪನೂ. ಓಕೆ, ಏನು ಮಾಡೋಣಪ್ಪ ಅಂದರೆ ಓಡೋಗ್ಬಿಡೋಣ ಬೇಗ ಬೇಗ. ಮಿಸ್ ಇಲ್ಲಿ ನಿಂತ್ಕೊಂಡು ನೋಡೋಣ ಮಿಸ್ ಏನು ಮಾಡ್ತಿದ್ದಾರೆ ಅಂತಂದು. ಓ, ಟಿ ವಿ ಒಳಗೆ ಬಂದರು, ಈಗ ರೂಮ್ ಒಳಗೆ ಬಂದರು. ಮಜಾ ಇದೆ, ಮಜಾ ಇದೆ. ಹಿಂಗಾಗ್ಬೇಕು ನಿನಗೆ, ಹಿಂಗಾದ್ರೇ ಗೊತ್ತಾಗೋದು ನಮ್ಮ ಸ್ಟೂಡೆಂಟ್ಸ್ ಪವರ್ ಏನು ಅಂತ. ಮೇಡಮ್ ಅಳ್ತವ್ರೆ ಗುರು. ಬೇಕಾದಾಗಿದೆ ಗುರು ಒಂಥರ ಗೇಮು. ಈ ಗೇಮ್ ನೀವು ಆಡಬೇಕು ಅಂದರೆ ಇಲ್ಲಿ ಸ್ಕೇರಿ ಟೀಚರ್ ಅಂತ ಪ್ಲೇಸ್ಟೋರಲ್ಲಿ ಒಳಗೆ ಹೊಡೆದ್ರು ಕೂಡ ಬರುತ್ತೆ. ಈ ಗೇಮ್ ಸ್ಪಾನ್ಸರ್ ಅಲ್ಲಪ್ಪ, ಎಲ್ಲರೂ ಆಡ್ತಿದ್ರು ಅಂತ ನಾನು ಕೂಡ ಆಡ್ತಿದ್ದೀನಿ. ಸಖತ್ ಇಂಟ್ರೆಸ್ಟಿಂಗ್, ಮಜಾ ಇದೆ ನನಗಂತರೂ. ಆ್ಯಡ್ಸ್ಗಳು ಸಖತ್ ಬರ್ತಾವೆ ಗುರು, ಅದೇ ಬೇಜಾರು ನನಗೆ. ಹೆವಿ ಆ್ಯಡ್ಸ್ ಬರುತ್ತೆ, ನಾನು ಪಿ ಸಿಲಿ ಆಡಿದ್ರು ಕೂಡ ಆ್ಯಡ್ಸ್ ಬರುತ್ತೆ. ಈಗ ನೆಕ್ಸ್ಟ್ ಮಿಷಿನ್ ಆಬ್ಜೆಕ್ಟಿವ್ ಏನಪ್ಪ ಅಂದರೆ, ನಮ್ಮ ಮಿಸ್ ಯಾವುದೋ ಪಾರ್ಟಿಗೆ ಇನ್ವೈಟ್ ಮಾಡಾರಂತೆ. ಆ ಪಾರ್ಟಿಗೆ ಹೋಗೋಕ್ಕೆ ಡ್ರೆಸ್ ಗೀಸ್ ಎಲ್ಲ ಹಾಕೊಂಡು ರೆಡಿ ಆಗೋಕ್ಕೆ ಒಂಥರ ಡ್ರೆಸ್ ಎಲ್ಲ ಇಲ್ಲಿಟ್ಟಿದ್ದಾಳಂತ ಹಾಲಲ್ಲಿ. ಆ ಡ್ರೆಸ್ನ ಹಾಳು ಮಾಡಬೇಕು ಅಂತಂದು ಆಬ್ಜೆಕ್ಟಿವ್. ಓಕೆ ನೋಡೋಣ ಡ್ರೆಸ್ ಎಲ್ಲಿ ಇಟ್ಟಾಳೆ ಏನು ಕತೆ ಅಂತ. ನಮ್ಮ ರೂಮ್, ಓಹೋ ಹೋ 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 ಹೋ, ಯಾವುದೋ ಕಿತ್ತೋಗಿರೋ ಎಡಿಟಿಂಗ್ ಮಾಡ್ದಂಗೆ ಇದ್ದಾಳೆ ಫೋಟೋಶಾಪಲ್ಲಿ. ಏ ಇಲ್ಲ, ನಮ್ಮ ಮಿಸ್ ಹಾಕೊಂಡಿದ್ರು ಹಾಕೊಂಡಿರ್ಬೋದು, ಹೇಳೋಕೆ ಬರಲ್ಲ. ಓಕೆ, ಇದರಲ್ಲಿ ಏನಾದರೂ ಎಕ್ವಿಪ್ ಮಾಡ್ಬೇಕಂದ್ರೆ ವಿಡಿಯೋ ನೋಡಬೇಕು, ನಮಗೆ ಸದ್ಯಕ್ಕೆ ಬೇಡ. ಫೈಂಡ್ ಎ ವೇ ಟು ರನ್ ದ ಡ್ರೆಸ್ ಅಂತಂದರೆ ರೂಮಿಂದ ಡ್ರೆಸ್ ಅಂತ ಇದೆ. ಇವಾಗ ತಡಿ, ಮಿಸ್ ಎಲ್ಲಿ ಹೋಗ್ತಾರೆ ಅಂತ ನೋಡೋಣ. ಹೋಗಿ ಡೈರೆಕ್ಟಾಗಿ ಇದು ಮಾಡೋಣ. ಇಲ್ಲೊಂದು ಇದಿದೆ ನನಗೆ, ಏನಪ್ಪ ಮೆಟ್ಲು ಕಾಣ್ತಾ ಇದೆ. ಮೋಸ್ಟ್ಲಿ ಆ ಮೆಟ್ಲು ಹತ್ಕೊಂಡು ಮೇಲ್ಗಡೆ ಹೋದರೂ ಹೋಗ್ಬೋದೇನೋ ನಮಗೆ ಗೊತ್ತಿಲ್ಲ. ಓಕೆ, ಇಲ್ಲೊಂದು ಹಿಂಟು ನೋಡ್ತೀನಿ ಯಾವ್ದು. ಓಕೆ, ಮೇಲ್ ಬರ್ತಿದ್ದಾರೆ ಮಿಸ್ ಕೂಡ. ಆ ಮಿಸ್ಸಿನ ಡ್ರೆಸ್ ರೂಮ್ ಎಲ್ಲೈತೆ ಅಂತ ನನಗೆ ಗೊತ್ತಾಗ್ತಿಲ್ಲ, ಅದನ್ನು ನೋಡ್ಬೇಕು ಫಸ್ಟು. ಅದನ್ನು ನೋಡಿದರೆ ಗೊತ್ತಾಗುತ್ತೆ ಮಿಸ್ ಏನು ಮಾಡ್ತಾರೆ ಅಂತ. ಮಿಸ್ ನೋಡಿ ಮೇಲ್ಗಡೆ ಹೋಗ್ತವ್ರೆ. ಈಗ ನಾವು ಹೋಗಿ ಬೇಗ ಮಿಸ್ಸಿನ ರೂಮ್ ನೋಡೋಣ. ರೂಮ್ ಅನ್ನೋಕ್ಕಿಂತ ಬಟ್ಟೆಗಳು ಇಟ್ಕೊಂತಾಳಲ್ಲ ಆ ರೂಮ್ ನೋಡೋಣ. ಏಯ್, ಎಗರು ಬಿಟ್ಟೆ ಗುರು ಮಿಸ್ ಆಗಿ, ಶಿಟ್. ಓ, ಮಿಸ್ಸು ಮೇಲ್ಗಡೆ ಇದ್ದಾರೆ, ಮೋಸ್ಟ್ಲಿ ಅಲ್ಲಿಗೆ ಏನಾದರೂ ಹೋಗ್ಬೇಕು ಅನ್ನೋ ನನಗೆ ಗೊತ್ತಾಗ್ತಿಲ್ಲ. ಓಕೆ, ಇದನ್ನು ತಾಳನೇ ಇರಿ, ಆಮೇಲೆ ಎದಕ್ಕನ ಯೂಸ್ ಆಗುತ್ತೆ. ಇಲ್ಲಾಂದರೆ ಮತ್ತೆ $100 ಇಡಬೇಕಾಗತ್ತೆ.
ಗುರು ಮಿಸ್ ಯಾವ ಕಡೆ ಹೋಗ್ತಿದ್ದಾರೆ ಅರ್ಥ ಆಗ್ತಿಲ್ಲ ನಮಗೆ. ಓಕೆ, ಈ ಎನರ್ಜಿ ಡ್ರಿಂಕ್ ಕೂಡ ಕುಡಿಯೋಣ, ಯಾಕಂದರೆ ಬರ್ತಾ ಬರ್ತಾ ನಮ್ಮದು ಹೆಲ್ತ್ ಕೂಡ ಕಮ್ಮಿ ಆಗ್ತಾ ಇರುತ್ತೆ. ಇಲ್ಲಿ ಏನೇನು ಎಕ್ವಿಪ್ಮೆಂಟ್ಸ್ ಎಲ್ಲ ಇದ್ದಾವೆ? ಓ, ಇದರಲ್ಲಿ ಸೀಸರಲ್ಲಿ ಕಟ್ ಮಾಡ್ಬೇಕು ಅನ್ಸುತ್ತೆ ಅವ್ರ ಡ್ರೆಸ್ಸಿಂದು. ಓಕೆ, ಮಿಸ್ ಇಲ್ಲಿ ಬಂದಂಗೆ ಆಯ್ತು ಗುರು. ಬೇಗ 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 ಜಂಪ್, ಬೇಗ ಜಂಪ್ 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 ಜಂಪ್. ನಾವು ಮಿಸ್ಸಿಂದು ಅರಿಬೇಕನ್ಸುತ್ತೆ ಬಟ್ಟೆನ. ಮಿಸ್ ಇಲ್ಲಿಗೆ ಬರ್ತವ್ರೆ, ಏನು ಮಾಡೋಣ ಅಂದರೆ ಈ ಕಡೆಗೆ ಓಡೋಗೋಣ. ಮಿಸ್ಸಿಂದು ಡ್ರೆಸ್ ರೂಮ್ ಮೇಲಿದ್ದಂಗಿದೆ, ಅಲ್ಲಿಗೆ ಹೋಗೋಣ ಡೈರೆಕ್ಟ್. ಓಕೆನಾ, ಅಲ್ಲಿ ಮೆಟ್ಲು ಕಾಣ್ತಾ ಇದೆ ನನಗೆ ಯಾವುದೋ. ಈ ಮೆಟ್ಲು ಹತ್ಕೊಂಡು ಮೇಲ್ಗಡೆ ಹೋಗಿ ಮಿಸ್ಸಿನ ರೂಮ್ ಹೆಂಗೈತೆ ಅಂತ ನೋಡೋಣ. ಓ, ಇಷ್ಟು ಈಸಿಯಾಗಿ ಬಂದುಬಿಟ್ವಾ? ನೈಸ್ ನೈಸ್ ನೈಸ್. ಗುರು, ಎಲ್ಲಿದೆ ಮಿಸ್ಸಿನ ರೂಮು? ಏನಾದರೂ ಇಲ್ಲಿರ್ಬೋದಾ? ಓಕೆ, ಇಲ್ಲಿ ಯಾವುದೂ ಇಲ್ಲ. ಇದು ಯಾವುದೋ ಒಂದು ರೂಮ್ ಕಾಣ್ತಾ ಇದೆ ನನಗೆ. ಇದು ಏನಂದರೆ ಕಂಟ್ರೋಲ್ಸೇ ಪ್ರಾಬ್ಲಮ್, ಅದೊಂದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದೆ. ಇದೇನು ಗುರು ರೂಮು? ಭೂತ್ ಬಂಗ್ಲೆ ಇದ್ದಂಗಿದೆ. ಓಕೆ, ಮಿಸ್ಟಿ ಇನ್ನೂ ಬಂದಿಲ್ಲ ಗುರು. ಎಲ್ಲಿ? ಬೇಗ ಬೇಗ ಹುಡುಕು ಹುಡುಕು ಹುಡುಕು. ಓಕೆ, ಇದು ಯಾವುದೋ ರೂಮ್ ಕಾಣ್ತು. ಈ ರೂಮಲ್ಲಿ ಏನಾದರೂ ಈ ಥರ ಹೆಂಗೆ? ಮಿಸ್ಟಿ ಬಾಗಿಲು ತೆಗೆದು ರೆಡಿ ಇಡೋಣ ಗುರು. ಮತ್ತೆ ಮಿಸ್ ಬಂದ್ಬಿಟ್ಟು, ಓ ಮಿಸ್ ಬಂದೇ ಬಿಟ್ಟರು. ಓ ಮೈ ಗಾಡ್, ಬೇಗ. ಅಯ್ಯೋ, ಹೆಲ್ತ್ ಕಮ್ಮಿ ಏನಾಗಲಿಲ್ಲ ಬಿಡು, ನಾನು ಹೆಲ್ತ್ ಕಮ್ಮಿ ಆಗಿದೆ ಅಂದ್ಕೊಂಡೆ. ಓಕೆ, ಮಿಸ್ ಬರ್ತವ್ರೆ ಗುರು, ಬೇಗ ಬೇಗ ತಪ್ಪಿಸ್ಕೋಬೇಕು. ಬೇಗ 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 ತಪ್ಪಿಸ್ಕೋಬೇಕು ಇವಾಗ, ಮಿಸ್ ಬಂದರೆ ಕಷ್ಟ. ಮಿಸ್ ಕೆಳಗೆ ಬಂದರು ಗುರು. ನಾನು ಸಿಗಾಕೊಂಡ್ರೆ ನನ್ನ ಕತೆ ಮುಗೀತು, ಅದಕ್ಕೆ ಇಲ್ಲಿ ಬಚ್ಚಿಕೊಂಡು ನಿಂತಿದ್ದೀನಿ. ಮೇಡಮ್ ಬರ್ತವ್ರೆ, ವೇಟ್ ವೇಟ್. ಓಕೆ, ಮೇಡಮ್ ಬರ್ತಿಲ್ಲ ಗುರು. ಈಗ ಏನು ಮಾಡೋಣ ಅಂದರೆ, ಮೇಡಮ್ ಅಲ್ಲಿ ರೂಮಿಗೆ ಹೋಗ್ತಿದ್ದಾಳೆ. ಓಕೆ, ನಾವು ಈ ಕಡೆಯಿಂದ ನಿಧಾನಕ್ಕೆ ಮೇಲ್ಗಡೆಗೆ ಹೋಗೋಣ. ಮೇಲಕ್ಕೆ ಹೋಗಿ ಮಿಸ್ ರೂಮಲ್ಲಿ ಏನಾದರೂ ಬಟ್ಟೆ ಇಟ್ಟಿರ್ತಾಳೇನೋ ನೋಡೋಣ. ಮಿಸ್ ಬಟ್ಟೆ ಎಲ್ಲಿ? ನಿಮ್ಮ ಬಟ್ಟೆ ಸಿಗ್ತಾ ಇಲ್ಲ ನನಗೆ. ಬಟ್ಟೆ ಸಿಕ್ಕರೆ ಇದೆ ನಿಮಗೆ ಮಾರಿ ಹಬ್ಬ. ಓಕೆ, ಮಿಸ್ಸು ಇದನ್ನು ನೋಡೋಕೆ ಹೋದಂಗೆ ಆಯಿತು. ಓಕೆ ಗಾಯ್ಸ್, ಮಿಸ್ಸಿನ ಬಟ್ಟೆ ಏನಾದರೂ ಇಲ್ಲ ಆಯ್ತಾ? ಓಕೆ, ಇಲ್ಲೊಂದು ಇದು ಲಾಕರ್ ಬೇರೆ ಇದೆ, ಇದನ್ನು ಬೇರೆ ತಗೊಂಡೆ. ಮಿಸ್ಸಿನ ಬಟ್ಟೆ 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 ಬಟ್ಟೆ. ಓಕೆ ಗಾಯ್ಸ್, ಮಿಸ್ಸಿನ ಬಟ್ಟೆ ಸಿಕ್ತು. ಇವಾಗ ಏನು ಮಾಡೋಣ ಅಂದರೆ, ಬೇಗ ಬೇಗ ಅರ್ದು ಬಿಡೋಣ ಇದನ್ನ. ಓ ಗಾಡ್, ಫೈನಲಿ ಈ ಕೆಲಸ ಕೂಡ ಆಯಿತು. ಈಗ ಏನು ಮಾಡೋಣ ಅಂದರೆ, ಫಸ್ಟು ಇದನ್ನು ತಕ್ಕೊಂಡು ಹೊರಗಡೆ ಹೋಗೋಣ. ಓಕೆ, ಏನಾಗಲಿಲ್ಲ ಗುರು, ಮತ್ತೆ ಏನಾನ ಆಯಿತು ಅಂದ್ಕೊಂಡೆ. ಓಕೆ, ಫೈನಲಿ ಮಿಸ್ಸಿನ ಡ್ರೆಸ್ ಅರ್ದಿದ್ದೀವಿ. ಇವಾಗ ಮಿಸ್ಸಿನ ರಿಯಾಕ್ಷನ್ ನೋಡ್ಬೇಕು ನಾನು, ಮಿಸ್ ಹೆಂಗೆ ಬಡ್ಕಂತಾಳೆ ಬಾಯ್ನ ಅಂತ. ಓಕೆ, ಅದಕ್ಕೆ ನೋಡ್ಬೇಕಂದ್ರೆ ನಾವು ಇಲ್ಲಿ ನಿಂತ್ಕೊಂಡು ನಿಧಾನಕ್ಕೆ ಎಂಜಾಯ್ ಮಾಡೋಣ. ಅಕಸ್ಮಾತ್ ಕಂಡ್ರು ಕಾಣ್ಬೋದೇನೋ. ಬಾ ಮಿಸ್, ಬನ್ನಿ ಬನ್ನಿ, ನಿಮಗೆ ಒಂದು ಸರ್ಪ್ರೈಸ್ ಕಾದಿದೆ. ಅಲ್ಲ, ಈ ಮಿಸ್ಸಿಗೆ ಡೌಟ್ ಬರಲ್ಲ, ನಾನು ಬಾಗ್ಲೆಲ್ಲ ತಕ್ಕೊಂಡೋಗಿದ್ದೀನಿ, ಅಷ್ಟು ಡೌಟ್ ಬರಲ್ಲ ಎಮ್ಮುಂಗೆ. ಇರಿ ಇರಿ ನೋಡೋಣ, ಮಜಾ ಇದೆ. ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಒಂದು ಡ್ರೀಮ್ ಇದು, ಮಿಸ್ಸಿಂದ ಏನಾದರೂ ಒಂದು ವಸ್ತು ಹಾಳು ಮಾಡಬೇಕು ಅಂತ. ಮಿಸ್ಸು ಫುಲ್ ಗಾಬರಿ, ಮಿಸ್ ಶಾಕು, ನಿಕ್ಸ್ ರಾಕು. ಏನ್ ನಡೀತಿದೆ ಇಲ್ಲಿ? ಅದನ್ನ ನನಗೆ ನಿಜವಾಗ್ಲೂ ಡಿಸ್ಕ್ಲೋಸ್ ಮಾಡಕ್ಕೆ ಇಷ್ಟ. ನಿನ್ನಲ್ಲ ಯಾಕೆ ಹೇಳಿದ್ದು? ಸಾರಿ ಸರ್. ಹೆಂಗಿದೆ? ಓಕೆ ಗೈಸ್, ಫೈನಲಿ ಈ ಲೆವೆಲ್ ಕೂಡ ಕಂಪ್ಲೀಟ್ ಮಾಡಿದೆ. ಇದರಲ್ಲಿರೋ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಹೆಂಗಿದೆ ಅಂದರೆ ಸೈಕು. ನಿನ್ನ ಯಾರಿಗೂ ಈ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ನ ಯಾರು ಇದನ್ನ ಮಾಡ್ಬೋದು ಅಂದರೆ, ಯಾರು ಸ್ಟೂಡೆಂಟ್ಸ್ ಇರ್ತಾರಲ್ಲ, ಟೀಚರ್ ಫುಲ್ಲು ನೋಟೆಡ್ ಮಾಡಿರ್ತಾರೆ ನೋಡಿ, ಅಂಥ ಸ್ಟೂಡೆಂಟ್ಸ್ ಈ ಒಂದು ಸ್ಯಾಟಿಸ್ಫ್ಯಾಕ್ಷನ ಫೀಲ್ ಮಾಡಿರ್ತಾರೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ನಮ್ಮ ಹೊಸ ಹೊಸ ವೀಡಿಯೋಸ್ ನೋಡಬೇಕಂದ್ರೆ ನಿಕ್ಸ್ ಗೇಮಿಂಗ್ ಝೋನ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ. ಅಂಟಿಲ್ ದೆನ್, ಬಾಯ್ ಬಾಯ್.